ನಮಸ್ಕಾರ. ಇವತ್ತು ವಿಸರ್ಜಕನ ದಿನಾಚರಣೆ ಪ್ರಯುಕ್ತ ಎಲ್ಲರಿಗೂ ಶುಭಾಶಯವನ್ನು ಸಲ್ಲಿಸ್ತೇನೆ. ನನ್ನ ಹೆಸರು ವಿ ಎಂ ಲೋಹಿತ್ ಗೌಡ ಅಂತ, ಜಿಲ್ಲಾ ದೇವೇಂದ್ರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ. ಇವತ್ತಿನ ಸಭೆಯು ನಮಗೆ ತುಂಬ ಬೇಸರ ಸಂಗತಿಯಾಗಿದೆ. ಏಕೆಂದರೆ ಗಣ್ಯಾತಿ ವ್ಯಕ್ತಿಗಳು ಯಾರು ಬರಲಿಲ್ಲ. ಎಮ್ ಎಲ್ ಎಗಳಾಗಿರ್ಬೋದು, ಎಂ ಪಿ ಆಗಿರ್ಬೋದು, ಎಮ್ ಎಲ್ ಸಿಗಳಾಗಿರ್ಬೋದು, ಅಥವಾ ನಮ್ಮ ವಿಶೇಷೇತನ ಅಧ್ಯಕ್ಷರಾದ ಗೌರವಯುತ ಜಿಲ್ಲಾಧಿಕಾರಿಗಳು ಬರಲಿಲ್ಲ. ನಮ್ಮ ವಿಶೇಷೇತನರಿಗೆ ಏನಾದರೂ ಕುಂದುತೋರ ಕೊರತೆಗಳನ್ನು ಅಥವಾ ಅವಳುಗಳನ್ನು ಕೊಡಲು ನಮ್ಮ ಜಿಲ್ಲಾಧಿಕಾರಿ ಅಥವಾ ಗಣ್ಯವ್ಯಕ್ತಿಗಳು ಯಾರೇ ಒಬ್ಬರು ಇರಲಿಲ್ಲ. ಹಾಗೆ ವಿಆರ್ಡಿಗಳು ಅವರ ಸಮಸ್ಯೆಗಳನ್ನು ಬಗೆಹರಿಸಲು ಅವರು ಒಂದು ಮನವಿಗಳನ್ನು ಸಮೇತ ರೆಡಿ ಮಾಡಿಟ್ಟಿದ್ದರು. ಆದರೂ ಅವ್ರು ಯಾರಿಗೆ ಕೊಡಬೇಕು ಅಂತ ಗೊತ್ತಾಗಲಿಲ್ಲ ಅವರಿಗೆ. ಹಾಗೆ ವಿಆರ್ಡಿಗಳಿಗೆ ಸರಿಯಾದ ಸಂಬಳಗಳನ್ನು ಸರಿಯಾಗಿ ಬರ್ತಾ ಇಲ್ಲ. ಆ ಥರ ಸಮಸ್ಯೆಗಳನ್ನು ಹೇಳೋಣ ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಗಣ್ಯವ್ಯಕ್ತಿಗಳು ಅಥವಾ ಯಾವ ಇಲಾಖೆಯ ಅಧಿಕಾರಿಗಳು ಸರಿಯಾಗಿ ಇಲ್ಲದಿರೋದು ನಮಗೆ ತುಂಬ ಬೇಸರ ಆಗಿದೆ. ಇದಕ್ಕೆ ಮುಂದಿನ ಗಣ್ಯ ವ್ಯಕ್ತಿಗಳು ಸರಿಯಾದ ಬರಲಿಲ್ಲ. ಎಮ್ ಎಲ್ ಎಗಳು, ಎಂ ಪಿಗಳು, ಎಮ್ ಎಲ್ ಸಿಗಳು ಇವರಿಗೆ ತಕ್ಕ ಉತ್ತರ ನಾವು ನೆಕ್ಸ್ಟಿನ ಚುನಾವಣೆ 2023 ಬರುವ ಏಪ್ರಿಲ್ನಲ್ಲಿ ಚುನಾವಣೆಗೆ ನಾವು ಎಲ್ಲ ವಿಕಲಚೇತನರು, ವಿಶೇಷಚೇತನವರು ಎಲ್ಲರೂ ಸೇರಿ ಅದಕ್ಕೆ ಮತದಾನ ಬಹಿಷ್ಕಾರ ಹಾಕುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಹಾಗೆ ಈಗ 28ರಂದು ನಡೆದ 28 29 ಮಡಿಕೇರಿ ಯುರಸ್ಪೇಟೆಯಲ್ಲಿ ದಿನಾಚರಣೆ ಪ್ರಯುಕ್ತ ಸ್ಪೋರ್ಟ್ಸ್ ಒಂದು ನಡೆಯಿತು. ಅದರಲ್ಲಿ ಎಲ್ಲ ವಿಆರ್ಡ್ಗಳು ಪಾಪದವರು, ಅವರಿಗೆ ಸಂಬಳನೇ ಬರಲ್ಲ ಸರಿಯಾಗಿ. ಹತ್ತರಲ್ಲಿ ಅವರು ಕೈಯಿಂದ ಹಾಕಿ 100 ರೂಪಾಯಿ ಅಂತ ಹಾಕಿ ಅವರು ಸ್ಪೋರ್ಟ್ಸನ್ನು ಯಶಸ್ವಿಯಾಗಿ ಮಾಡಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಆದರೆ ಇಲಾಖೆಯವರು ಯಾಕೆ ಈ ಥರ ಮಾಡೋದಂತ ಗೊತ್ತಿಲ್ಲ. ಅವರ ಕೈಯಿಂದನೇ ಅಮೌಂಟ್ ಹಾಕಿಬಿಟ್ಟು ಮಾಡುವಂಥ ಪರಿಸ್ಥಿತಿ ಬಂದಿದೆ ಅಂತ ನನಗೆ ತುಂಬ ಬೇಸರ ಆಗುತ್ತದೆ. ಒಬ್ಬರು ವಿಆರ್ಡ್ಗಳ ಪರಿಸ್ಥಿತಿ ನೋಡುವಾಗ ನನಗೆ ತುಂಬ ಬೇಸರ ಆಗುತ್ತಿದೆ. ಹಾಗೆ 29 ಸಮೇತ ಸೋಮರಬೆಟ್ಟಲು ನಡೀತು, ಅಲ್ಲಿಯೂ ಇದೇ ಥರ ಆಯಿತು. ಆದರೆ ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸ್ಪೋರ್ಟ್ಸಿಗೆ ಕೊಡುವಂಥ ಮೊದಲು 2-3 ವರ್ಷದ ಹಿಂದೆ ಅಮೌಂಟನ್ನು ಕೊಡ್ತಾ ಇದ್ರು. ಆದರೆ ಈ ವರ್ಷ ಒಂದು 100 ರೂಪಾಯಿಯಷ್ಟು ಆಗುವಷ್ಟು ಒಂದು ಇದು ಕೊಡ್ತಾ ಇದ್ದಾರೆ. ಆದರೆ ಇದು ಏನು ಪ್ರಯೋಜನಕ್ಕೆ ಇಲ್ಲದಂತಾಗಿದೆ. ಇದಕ್ಕೆ ವ್ಯಾಲ್ಯೂ ಇಲ್ಲ. ಇದಕ್ಕೆ ಒಂದು ಇಲಾಖೆಯಿಂದ ಒಂದು ಮುದ್ರಣ ಹಾಕಿ ಕೊಟ್ಟಿದ್ದಾರೆ ಅಷ್ಟೇ. ಇದಕ್ಕೆ ಏನು ಅವರಿಗೆ ಏನು ಬಂದ ಖರ್ಚು ಖರ್ಚಿಗೆ ಏನೂ ಸಿಗೋದಿಲ್ಲ. ಹಾಗೆ ಮತ್ತೆ ಮುಂದೆ ಇದೇ ಥರ ಇಲಾಖೆಗಳು ನಮಗೆ ತುಂಬ ಸಹಕಾರ ಕೊಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೀನಿ. ಮತ್ತು ಇವತ್ತಿನ ಕಾರ್ಯಕ್ರಮ ನಮಗೆ ತುಂಬ ಬೇಸರ ಆಗಿದೆ. ಯಾಕೆಂದರೆ ಕೆಲವು ವಿಶೇಷೇತನರಿಗೆ ಊಟದ ವ್ಯವಸ್ಥೆ ಮಾಡಿದರು, ಆದರೆ ಕೆಲವು ವಿಶೇಷೇತನರಿಗೆ ಉಪವಾಸವಾಗಿ ಹೋಗಿದ್ದಾರೆ. ಅದೂ ಸರಿಯಾಗಿ ನಮಗೆ ತೃಪ್ತಿಕರ ಆಗಿಲ್ಲ. ಹಾಗೆ ಸುಮಾರು ವಿಕಲಚೇತನ ಮಕ್ಕಳುಗಳು ಪಾಪ ಅವರು ಶ್ರಮಪಟ್ಟು ಡ್ಯಾನ್ಸ್ ಗಿನ್ಸು ಸಾಂಸ್ಕೃತಿಕ ಕ್ರಮ ಮಾಡಿದ್ರು, ಅದಕ್ಕೂ ಸಮೇತ ಅವರಿಗೆ ಒಂದು ಹುಡುಗರಾಗಿ ಒಂದು ಕಾಣಿಕೆಯನ್ನು ಸಮೇತ ಸರಿಯಾಗಿ ಕೊಡ್ತಾ ಇಲ್ಲ. ಹಾಗೆ ಸನ್ಮಾನ ಮಾಡಿದವರಿಗೆ ಒಂದು ತಾಮ್ರದಲ್ಲಿ ಒಂದು ಮುದ್ರಕ್ಕೆ ಥರ ಒಂದು ನೆನಪಿಗೆ ಕಾಣಿಕೆ ಕೊಡೋದಿಕ್ಕಿತ್ತು. ಆದರೆ